ಹೈ ಫ್ರೆಂಡ್ಸ್, ಜಾಯ್ಸನ್ ಏರ್, ವೆಲ್ಕಮ್ ಟು ಅಂಗ್ಲಾರ್ದಿ ಬ್ಲಾಗರ್ ಚಾನಲ್. ನಾವಿವತ್ತು ಬಂದ್ಬಿಟ್ಟು ತಡಗವಾಡಿ ಸ್ಟೈಲಲ್ಲಿ ಕಬಾಬ್ ಮಾಡ್ತಾ ಇದ್ದೀವಿ. ತಡಗವಾಡಿ ಸ್ಟೈಲಲ್ಲಿ ಅವರು ಏನು ರೆಸಿಪಿ ಹೇಳಿದ್ರು, ಆ ರೆಸಿಪಿನ ಯೂಸ್ ಮಾಡಿ ನಾವು ಕಬಾಬ್ ಟ್ರೈ ಮಾಡ್ತಾ ಇದ್ದೀವಿ. ಈ ಕಬಾಬ್ ಯಾವ ಥರ ಆಗುತ್ತೆ ನಮಗೂ ಗೊತ್ತಿಲ್ಲ. ನಾವು ಯಾಕಂದ್ರೆ ಅವ್ರ ಫ್ಲೇವರೇ ಒಂಥರ ಡಿಫ್ರೆಂಟ್, ನಾವು ಮಾಡೋದೇ ಒಂಥರ ಬರುತ್ತೆ ಅಂದ್ಕೊಳ್ತೀನಿ. ಆದರೆ ಆಲ್ಮೋಸ್ಟ್ ನಾನು ಹೇಳ್ತೀನಿ ಅವ್ರೇನು ಫ್ಲೇವರ್ ಹೇಳಿದ್ದಾರೆ ಅದನ್ನೇ ಹಾಕಿ ಮಾಡ್ತಾಯಿರೋದು. ಅವ್ರೇನು ರೆಸಿಪಿ ಹೇಳಿದ್ರು ಅದನ್ನೇ ಹಾಕಿ ಮಾಡ್ತಿದ್ದೀನಿ. ನೋಡೋದು ನಾವು ಟ್ರೈ ಮಾಡಿ ನೋಡೋದ್ರೆ ಯಾವ ಥರ ಅದೇ ಥರ ಬರುತ್ತಾ ಹಿಂಗೆ ಅಂತ ನೋಡೋದು ನಾವು. ಇವಾಗ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಇದಕ್ಕೆ ಚಿಕನ್ ಕಬಾಬ್ ಮಾಡಿದ್ವಿ. ಬಂದ್ಬಿಟ್ಟು 1 ಕೆಜಿ ಚಿಕನ್ ತಂದಿದ್ದೀನಿ. ಚಿಕನ್ ಬಂದ್ಬಿಟ್ಟು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸಣ್ಣ ಸಣ್ಣ ಪೀಸ್, ಆಮೇಲೆ ಕಬಾಬ್ ಪೀಸ್ ಹೊಡ್ಸ್ಕೊಂಡಿದ್ದೀನಿ. ಇದಕ್ಕೆ ಬಂದ್ಬಿಟ್ಟು ನಾನು ಯೂಸ್ ಮಾಡ್ತಾ ಇರೋದು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿ ಅಂತ ಹೇಳಿದರು. ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ, ಹಾಗೆಯೇ ಹಸಿಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಕಾಳು ಮೆಣಸಿದ್ದು, ಹಾಗೆಯೇ ಬಂದ್ಬಿಟ್ಟು ಬೆಳ್ಳುಳ್ಳಿ ಇದು, ಹಾಗೆ ಬೆಳ್ಳುಳ್ಳಿ ಯೂಸ್ ಮಾಡ್ತಿದ್ದೀನಿ. ಹಾಗೆಯೇ ಬಂದ್ಬಿಟ್ಟು ಶುಂಠಿ ಸ್ವಲ್ಪ ಅಂತ ಹೇಳಿದ್ರು, ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ ಅದಕ್ಕೆ. ಹಾಗೆ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಇದಕ್ಕೆ ನಿಂಬೆಹಣ್ಣು ಯೂಸ್ ಮಾಡ್ತಿದ್ದೀನಿ. ಕಾರ್ನ್ಫ್ಲವರ್ ಲಾಸ್ಟಲ್ಲಿ ಅಂತ ಹೇಳಿದ್ದಾರೆ. ಕಾರ್ನ್ಫ್ಲವರ್ ಅವ್ರು 10 ಕೆಜಿಗೆ 1 ಕೆಜಿ 1 ಪ್ಯಾಕೆಟ್ ಅಂತ ಹೇಳಿದ್ರೆ, ನಾವು ಅದಕ್ಕೆ ನಾವು ಯಾವ ಥರ ನಾವು ಬೇಕಾ ಥರ ಹಾಕೊಳ್ತಿದ್ದೀವಿ. ನಾವು ಅದೇ ರೀತಿಯಾಗಿ ಉಪ್ಪು ಯೂಸ್ ಮಾಡ್ಕೊತೀವಿ. ಉಪ್ಪನ್ನ ಬಂದ್ಬಿಟ್ಟು ಆಮೇಲೆ ತೋರಿಸ್ಕೊಡ್ತೀನಿ ಅದೆಲ್ಲ ಯಾವಾಗ ಹಾಕೋದ ಅಂತ. ಮೊದಲಿಗೆ ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ನೋಡಿ, ಕೊತ್ತಂಬರಿ ಸೊಪ್ಪನ್ನ ಬಂದ್ಬಿಟ್ಟು ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಬಂದ್ಬಿಟ್ಟು ಶುಂಠಿ ಹಾಕೋದಿದ್ದೀನಿ, ನಮಗೆ ಖಾರ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಹಾಗೆಯೇ ಬಂದ್ಬಿಟ್ಟು ಬೆಳ್ಳುಳ್ಳಿ, ಜೀರಿಗೆ, ಕಾಳುಮೆಣಸು. ಇವಾಗ ಇಷ್ಟನ್ನ ಬಂದ್ಬಿಟ್ಟು ಚೆನ್ನಾಗಿ ಆಡಿಸ್ಕೋಬೇಕು ನೈಸಾಗೆ. ಫ್ರೆಂಡ್ಸ್ ನೋಡಿ, ಈ ಲೆವೆಲ್ ಬಂದ್ಬಿಟ್ಟು ಆಡಿಸ್ಕೊಂಡಿದ್ದೀವಿ. ಇದಕ್ಕೆ ಬಂದ್ಬಿಟ್ಟು ನಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪ ಸೇರ್ಸ್ಕೊತಾ ಇದ್ದೀವಿ. ಹಾಗೆಯೇ ಬಂದ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ. ಅರಿಶಿನ ಪುಡಿಯಾಗಿ ಹಾಕ್ತೀವಿ ಅಂದರೆ ಚಿಕನ್ ಬಂದ್ಬಿಟ್ಟು ಸ್ಮೆಲ್ ಬಂದ್ಬಿಡುತ್ತೆ ಸ್ವಲ್ಪ. ಆ ಸ್ಮೆಲ್ನ ಬಂದ್ಬಿಟ್ಟು ಕಂಟ್ರೋಲ್ ಮಾಡುತ್ತೆ ಮತ್ತು ನಮಗೆ ಹೆಲ್ತ್ಗೂ ಒಳ್ಳೇದು. ಅದಕ್ಕೋಸ್ಕರ ಬಂದ್ಬಿಟ್ಟು ಅರಿಶಿನ ಪುಡಿ ಸೇರಿಸ್ಕೊತಿದ್ದೀನಿ. ಇದಕ್ಕೆ ಬಂದ್ಬಿಟ್ಟು ನಿಂಬೆಹಣ್ಣು ಹಿಂಡ್ಕೋಬೇಕು. ಫ್ರೆಂಡ್ಸ್ ಹಂಗೆ ಬಂದ್ಬಿಟ್ಟು ಕಾರ್ನ್ಫ್ಲವರ್ ಸೇರ್ಸ್ಕೊತಾ ಇದೀವಿ. ಅವ್ರ 10 ಕೆಜಿಗೆ 1 ಪ್ಯಾಕೆಟ್ ಕಾರ್ನ್ಫ್ಲವರ್ ಹೇಳಿದ್ರು, ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಕಾರ್ನ್ಫ್ಲವರ್ ಬಂದ್ಬಿಟ್ಟು ಸೇರ್ಸ್ಕೊತಾ ಇದೀವಿ. ನೋಡಿ, ಇಷ್ಟು ಕಾರ್ನ್ಫ್ಲವರ್ ಸೇರ್ಸ್ಕೊಂಡಿದ್ವಿ. ಇಷ್ಟ ಬಂದ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಕಾರ್ನ್ಫ್ಲವರ್ ಮುಂದೆ ಗಂಟು ಆಗ ಥರ ಆಗ್ಬಿಡ್ತಾ ಇರ್ತದೆ, ನೋಡ್ಕೊಂಡು ಇಟ್ಕೊಳ್ತೀವಿ. ನೋಡಿ, ಗ್ರೀನ್ ಮಸಾಲೆ. ನಾನು ಎಷ್ಟಕ್ಕೆ ಅವ್ರು ಫುಲ್ ವೈಟ್ ಬರುತ್ತಲ್ಲ ಅದು ಹೆಂಗೆ ಮಸಾಲೆ ಅಂದರೆ, ಅವ್ರು ಫಸ್ಟ್ ಒಂದು ರೌಂಡ್ ಫ್ರೈ ಮಾಡ್ಕೋತಾರೆ ಆವಾಗ ವೈಟ್ ಬರುತ್ತೆ. ನೆಕ್ಸ್ಟ್ ರೌಂಡ್ ಮಾಡಿದಾಗ ಮಾಮೂಲಿ ಫ್ರೈ ಮಾಡೋ ಟೈಮ್ಗೆ ರೆಡ್ ಕಲರೇ ಬರುತ್ತೆ. ಅದು ಒಂದು ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ನೀರನ್ನ ಹಿಂಡ್ಕೊಂಡು ಹಾಕೊಳ್ಳಿ. ಒಂದು ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕ್ಲೀನಾಗಿ ಫ್ಲೇವರ್ ಸಕ್ಕತ್ತಲ್ಲ ಸರ್. ಸ್ಮೆಲ್ ಮಾತ್ರ ಸೂಪರ್ ಆಗೈತೆ. ನೋಡಿ, ಗ್ರೀನ್ ಪುದೀನ ಚಿಕನ್ ತರ ಆಗೈತೆ. ನಾವು ಪುದೀನ ಹಾಕಿಲ್ಲ, ಗ್ರೀನ್ ಕಲರ್ ಕಬಾಬ್ ತರ ಆಗಿದೆ. ಒಂದ್ ಕೋಟ್ ಫ್ರೈ ಮಾಡಿದಾಗ ಅದೇ ಆಟೋಮೆಟಿಕ್ ಹಂಗೆ ಚೇಂಜ್ ಆಗುತ್ತೆ. ಅವ್ರು ಏನ್ ಮಾಡ್ತಾರೆ ಹಂಗೆ ಎಲ್ಲ ಸರ್. ಚೆನ್ನಾಗೈತೆ ನೋಡು, ಕ್ಲೀನ್ ಆಗಿ ನಾವು ಮಾಡಿರೋ ಮಸಾಲೆ ಪರ್ಫೆಕ್ಟ್ ಆಗಿ ನಮ್ಗೆ ಎಷ್ಟು ಚಿಕನ್ ಮಾಡಿದ್ದು ಅಷ್ಟಕ್ಕೆ ಕರೆಕ್ಟ್ ಆಗಿ ಆಗಿದೆ. ಫ್ರೆಂಡ್ಸ್ ನೋಡಿ, ಇದನ್ನ ಬಂದ್ಬಿಟ್ಟು ಒಂದು 1.5 ಗಂಟೆ ಟೈಮು ಫ್ರಿಜ್ಜಲ್ಲಿ ಮಡಿಕೋಬಿಡಿ. ಫ್ರಿಜ್ಜಲ್ಲಿ ಮಡಿಕೊಳ್ಳೋದ್ರಿಂದ ಏನಾಗುತ್ತೆ, ಬೇಗನೆ ಬಂದ್ಬಿಟ್ಟು ಅಬ್ಸರ್ವ್ ವ್ಯವಸ್ಥೆ ಬಂದ್ಬಿಟ್ಟು ಬೇಗನೆ ಆಗುತ್ತೆ, ಮಸಾಲೆ ಎಲ್ಲ ಕ್ಲೀನಾಗಿ ಹಿಡಿಯುತ್ತದೆ. ನಾವು ನೋಡಿ, ಇನ್ನೂ ಒಂದು 15 ನಿಮಿಷ ನೋಡಿ ಫ್ರಿಜ್ಜಲ್ಲಿ ಮಡಿಕ್ತೀವಿ ನಾವು. ಫ್ರೆಂಡ್ಸ್ ನೋಡಿ, ನೀವೇನಾದ್ರು ಅಕಸ್ಮಾತ್ ಫ್ರಿಜ್ ಇಲ್ಲ ಅನ್ನೋರಬೇಕಾದ್ರೆ 1/2 ಗಂಟೆ ಟೈಮ್ ಆರಾಮಾಗಿ ಹೊರಗಡೆ ಮಡಿಕೋಬಹುದು, ಏನೂ ಆಗಲ್ಲ, ಕ್ಲೀನಾಗಿ ಬಂದ್ಬಿಟ್ಟು ಮಸಾಲೆ ಹಿಡಿಯುತ್ತೆ. ಬೇಗನೆ ಆಲ್ಟರ್ನೇಟಿವ್ ಬೇಗನೆ ಫ್ರಿಜ್ ಇದೆ ಮನೇಲಿ, ಬೇಗ ಮಾಡ್ಕೋಬೇಕು ಅನ್ನೋರು ಈ ಥರ ಒಂದು 1/2 ಗಂಟೆ ಟೈಮ್ ಮುಂದೆ ಮಡಿಕೋಬಿಟ್ರಂತೂ ಪರ್ಫೆಕ್ಟಾಗಿ ಕ್ಲೀನಾಗಿ ಬಂದ್ಬಿಟ್ಟು ಮಸಾಲೆ ಹಿಡ್ಕೊಬಿಡ್ತದೆ. ನಾವು ಇದನ್ನ ಬಂದ್ಬಿಟ್ಟು ಹಂಗೆ ಮಾಡ್ಕೋತೀವಿ. ನೋಡಿ, ಒಲೆ ಹಸಿದೀವಿ.
ಇವಾಗ ಎಣ್ಣೆ ಕಾಯಕ್ ಕಟ್ಟಿದೀವಿ, ಎಣ್ಣೆನ ಮುಡ್ಗಿದೀವಿ, ಕಾಯ್ತಾ ಇದೆ ಚೆನ್ನಾಗಿ. ಇವಾಗ ಎಣ್ಣೆ ಕಾದಿದೆ, ಈಗ ಒಂದು ಅರ್ಧ ಗಂಟೆ ಟೈಮ್ ಆಯ್ತು ದರ್ಶನ್ ಸ್ವಲ್ಪ ಬರೋಣ ನೋಡಿದ್ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಟೈಮ್ ಹಂಗೆ ಹುಡ್ಗಿದ್ವಿ. ಇವಾಗ ಬಂದ್ಬಿಟ್ಟು ಒಂದ್ ಕಾಲು ಗಂಟೆ ಅಂತ ಹೇಳಿ ಅರ್ಧ ಗಂಟೆ ಟೈಮ್ ಹಿಡಿದ ಹಾಕಿದ್ವಿ, ಒಳ್ಳೆ ಮಸಾಲೆ ಹಿಡ್ದಿದೆ ನೋಡಿ. ಕ್ಲೀನ್ ಬಂದ್ಬಿಟ್ಟು ಒಳ್ಳೆ ಮಸಾಲೆ ಹಿಡಿದಿದೆ ಬಂದ್ಬಿಟ್ಟು. ನಮ್ಮ ಮರದ ಸ್ವಲ್ಪ ತೆಳು ಇತ್ತು ನೋಡ್ಬೋದು ನೀವು, ಎಲ್ಲ ಕ್ಲೀನಾಗಿ ಗಟ್ಟಿಯಾಗಿದೆ, ಚೆನ್ನಾಗಿ ಮಸಾಲೆ ಹಿಡಿದೈತೆ ಬಂದ್ಬಿಟ್ಟು ಚಿಕನ್ ಬಂದ್ಬಿಟ್ಟು. ಇವಾಗ ಬಂದ್ಬಿಟ್ಟು ಬೇಯಿಸ್ಕೊಳ್ಳೋದು. ಫ್ರೆಂಡ್ಸ್ ನೋಡಿ ಎಣ್ಣೆ ಚೆನ್ನಾಗಿ ಕಾದೈತೆ. ಇವಾಗ ಬಂದ್ಬಿಟ್ಟು ಕಬಾಬ್ಗೆ, ಕಬಾಬ್ನ ಬಿಡ್ತಾ ಇದೀವಿ ಕ್ಲೀನಾಗಿ, ಚಿಕನ್ನ ಬಂದ್ಬಿಟ್ಟು ಕ್ಲೀನಾಗೆ ಎಣ್ಣೆ ಬಿಡ್ತಾ ಇದೀವಿ. ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಬಂದ್ಬಿಟ್ಟು ಬೇಯಿಸ್ಕೋಬೇಕು. ಒಂದು 5-10 ನಿಮಿಷದಲ್ಲಿ ಚೆನ್ನಾಗಿ ಬಂದ್ಬಿಟ್ಟು ಕ್ಲೀನಾಗೆ ಒಂದು ನಾರ್ಮಲ್ ಫ್ಲೇಮ್ ಮೇಲೆ ಬಂದ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಕ್ಲೀನಾಗಿ ಬಂದ್ಬಿಟ್ಟು ಚಿಕನ್ ಕಬಾಬ್ ಬೇಯುತ್ತೆ. ನೋಡಿ ವೈಟ್ ಕಲರ್ ಟರ್ನ್ ಆಗ್ತಾಯಿದೆ ನೋಡಿ, ಹಂಗೆ ಸ್ವಲ್ಪ ಸ್ವಲ್ಪ ಮಗ್ಚಕತ್ತಾ ಇರ್ತೀವಿ ಸ್ವಲ್ಪ ಸ್ವಲ್ಪ, ಹಂಗೆ ನೋಡಿ ಕಲರ್ ಚೇಂಜ್ ಆಗ್ತೈತೆ ನೋಡಿ ಚಿಕನ್ ಬಂದ್ಬಿಟ್ಟು. ಹಿಂಗೆ ಕ್ಲೀನಾಗೆ ಸ್ವಲ್ಪ ಹಂಗೆ ರೊಟೇಷನ್ ಮಾಡಿ ರೊಟೇಷನ್ ಮಾಡ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ ಮುಚ್ಚಾಕೊಂಡು. ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಬಂದ್ಬಿಟ್ಟು. ಇವಾಗ ಕಬಾಬ್ ಬಂದ್ಬಿಟ್ಟು ಇವಾಗ ಬಂದು ತಗೋತಾ ಇದ್ದೀವಿ, ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋದಕ್ಕೆ. ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಕಬಾಬ್ ಬಂದ್ಬಿಟ್ಟು, ತುಂಬ ಚೆನ್ನಾಗಿ ಬಂದ್ಬಿಟ್ಟು ರೆಡಿ ಆಗಿದೆ ಕಬಾಬ್ ಬಂದ್ಬಿಟ್ಟು ನೋಡಿ, ಫುಲ್ ಬಿಸಿ ಬಿಸಿಯಾಗಿ ಸಕ್ಕತ್ತ. ಫ್ರೆಂಡ್ಸ್ ನೋಡಿ ಇನ್ನೊಂದು ರೌಂಡ್ ಬಿಡ್ತಾ ಇದ್ದೀವಿ. ಈ ಗ್ರೀನ್ ಮಸಾಲೆ ಕಬಾಬ್ ಈ ಕಬಾಬ್ ಬಂದ್ಬಿಟ್ಟು ಮಾಡ್ಬೇಕಂದ್ರೆ ನೀವು ಬಂದ್ಬಿಟ್ಟು ಫಸ್ಟ್ ಎಣ್ಣೆನ ಚೆನ್ನಾಗಿ ಚೆನ್ನಾಗಿ ಕಾಯಿಸ್ಬೇಕು. ಗೊತ್ತಾಗ್ಬಿಡ್ತದೆ ನಿಮ್ಗೆ, ಎಣ್ಣೆ ಹಾಕಿದಾಗ ಕಲರ್ ಚೇಂಜ್ ಆಗ್ಬಿಡ್ತು, ಬ್ರೌನ್ ಕಲರ್ ಆಗಬೇಕು ಸ್ವಲ್ಪ ಎಣ್ಣೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ಕಾಯಿತು ಅಂತ ಆ ಟೈಮ್ ಬಂದ್ಬಿಟ್ಟು ಹಾಕೊಂಡ್ರೆ ಕ್ಲೀನಾಗಿರುತ್ತೆ. ಇಲ್ಲಾಂದ್ರೆ ಮಸಾಲೆ ಬಂದ್ಬಿಟ್ಟು ಕಚ್ಕೊಬಿಡುತ್ತೆ, ಇದು ಪಾತ್ರೆಗೆ ಬಂದ್ಬಿಟ್ಟು ಮಸಾಲೆ ಬಂದ್ಬಿಟ್ಟು ಕಚ್ಕೊಬಿಡುತ್ತೆ, ನೋಡ್ಕೊಂಡು ಹಾಕಬೇಕು ನೀವು. ನೋಡಿ ಈ ಬ್ಯಾಚ್ ಬೇಯಿಸ್ಕೊತಿದ್ದೀವಿ ಫ್ರೆಂಡ್ಸ್. ನೋಡಿ ಬಿಸಿ ಬಿಸಿಯಾಗಿರೋ ಕಬಾಬ್ ಬಂದ್ಬಿಟ್ಟು ರೆಡಿ ಆಗೈತೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಬಂದ್ಬಿಟ್ಟು ಕಬಾಬ್ ಬಂದ್ಬಿಟ್ಟು. ಸೇಮ್ ಅವ್ರು ಏನು ಮಾಡಿದ್ರು ಅದೇ ಥರನೇ ಕಲರ್ ಬಂದ್ಬಿಟ್ಟು ನಮ್ಗೆ ಹೆಂಗೆ ಅವ್ರು ಮಾಡ್ಕೊಟ್ಟಿದ್ದು ನಮ್ಗೆ ಬಂದ್ಬಿಟ್ಟು ಕಬಾಬ್ ಬಂದ್ಬಿಟ್ಟು ಅದೇ ಥರನೇ ಆಗಿ ರೆಡಿ ಆಗಿದೆ. ಅವ್ರದ್ದು ಸೇಮ್ ಮಸಾಲೆ ಬಂದ್ಬಿಟ್ಟು ಹಿಂಗೇನೆ ಫುಲ್ಲು ಅಂಟ್ಕೊಂಡಿರೋಲ್ಲ ಬಂದ್ಬಿಟ್ಟು ಕ್ಲೀನ್. ನಾವೇನು ಮಸಾಲೆ ನಮ್ದು ಹೆಂಗೆ ಕ್ಲೀನಾಗಿ ಕೋಟೆಡ್ ಆಗೈತೆ ಅದೇ ಥರ ಕೋಟೆಡೇ ಇರ್ತದೆ ಅಲ್ವಾ ದಸ ನೋಡೋಕ್ಕೆ. ಅವ್ರದ್ದು ಸೇಮ್ ಹಿಂಗೆ 100% ಹಿಂಗೆ ಆಯಿತು ಕೋಟೆಡ್. ಅವ್ರದ್ದು ಪಕ್ಕ 100% ಆಗಿ ಮಾಡಿರುವಂಥ ಒಂದು ತಡವಾಡಿ ಕಬಾಬ್, ತಡವಾಡಿಯ ರೆಸಿಪಿ ಅವ್ರದ್ದು, ಅವರೇ ಹೇಳಿರೋ ರೆಸಿಪಿ ಪ್ರತಿಯೊಂದು ಅವ್ರು ಹೇಳ್ದಂಗೆ ಮಾಡಿದ್ದೀವಿ ಮಸಾಲೆ ಬಂದ್ಬಿಟ್ಟು. ನಾವು ಪ್ರತಿಯೊಂದು ಯಾವುದೂ ಅಂಗಡಿ ಮಸಾಲೆ ಗಿಸಲ್ ಏನು ಯೂಸ್ ಮಾಡಿಲ್ಲ, ನಮ್ಮ ಹೋಮ್ ಮೇಡು ಮಸಾಲೆ ಯೂಸ್ ಮಾಡ್ಬಿಟ್ಟು ಮಾಡಿರೋದು. ಟೇಸ್ಟ್ ಮಾಡ್ತೀನಿ ತಿಂತೇರೆ ತಿನ್ನಿಸ್ತಾ ಇರ್ತದೆ, ಸಕ್ಕದಾಗೈತೆ ಬಂದ್ಬಿಟ್ಟು ಮಸಾಲೆ ಬಂದ್ಬಿಟ್ಟು, ತುಂಬ ಚೆನ್ನಾಗಿ ಹಿಡಿದಿದೆ ಬಂದ್ಬಿಟ್ಟು ಚಿಕನ್ ಬಂದ್ಬಿಟ್ಟು. ದರ್ಶನ್ ಹೊರಗಡೆ ಹೋಗಿದ್ದು ಕರೆಕ್ಟಾಗಿ ನಾವು 10 ನಿಮಿಷ ಮಾಡ್ಬಿಟ್ಟು ಮಾಡೋದಂತಿದ್ವಿ ಕಾಲು ಗಂಟೆಗೆ, ಅರ್ಧ ಗಂಟೆ ಮಡಗಿರೋದ್ರಿಂದ ತುಂಬ ಚೆನ್ನಾಗಿ ಹಿಡಿದಿದೆ ಮಸಾಲೆ ಬಂದ್ಬಿಟ್ಟು. ಚಿಕನ್ ಮಾತ್ರ ಸಕ್ಕದಾಗಿ ಬೆಂದಿದೆ ಚೆನ್ನಾಗೆ, ಮಸಾಲೆ ಚೆನ್ನಾಗಿ ಹಿಡಿದಿದೆ, ಒಂದು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ, ಸಕ್ಕದಾಗೈತೆ ಅಲ್ಟಿಮೇಟ್ ಆಗಿ ಆಸಮ್ ಆಗೈತೆ ಟೇಸ್ಟ್ ಬಂದ್ಬಿಟ್ಟು. ನಾನು ಅನ್ಕೊಂಡಿರಲಿಲ್ಲ ಈ ಥರ ಬರುತ್ತೆ ಟೇಸ್ಟ್ ಅಂತ ಬಂದ್ಬಿಟ್ಟು, ಯಾಕಂದ್ರೆ ನಾನು ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಪಕ್ಕ ಹಿಂಗೆ ಬರುತ್ತೆ 100%. ನಾವು ಮುಂದೆ ಬಂದ್ಬಿಟ್ಟು ನಮ್ಮದು ಹೋಟ್ಲ್ ಓಪನ್ ಮಾಡ್ತಾ ಇದ್ದೀವಿ, ಆ ವೀಡಿಯೋಗಳು ಬರುತ್ತೆ ನೆಕ್ಸ್ಟ್ ವೀಡಿಯೋ. ಅದರಲ್ಲಿ ನಾವು ಬಂದ್ಬಿಟ್ಟು ಇದೇ ರೆಸಿಪಿನೇ ಬಂದ್ಬಿಟ್ಟು ಯೂಸ್ ಮಾಡೋದು, ತುಂಬ ಚೆನ್ನಾಗಿರುತ್ತೆ ಬಂದ್ಬಿಟ್ಟು ನಮ್ಮ ಅಂಗಡಿಗೆ ಪರ್ಫೆಕ್ಟಾಗಿ ರೆಡಿ ಟ್ರಯಲ್ ಮಾಡ್ದಂಗೆ ಹೋಯ್ತು ನಾವು ಇವಾಗ ಚಿಕನ್ ಕಬಾಬ್ ಬಂದ್ಬಿಟ್ಟು. ನೋಡಿ ಫ್ರೆಂಡ್ಸ್ ಈ ರೆಸಿಪಿ ಬಂದ್ಬಿಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ನೀವು ಲೈಕ್ ಮಾಡಿ, ನಮ್ಮ ಚಾನಲ್ ಶೇರ್ ಮಾಡಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಫಾರ್ ವಾಚಿಂಗ್.